ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಗುರುವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ನೆಚ್ಚಿನ ಜನಧ್ವನಿ ಕೆಳಗರಿಗೆಲ್ಲ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ನಾನು ನಿಮ್ಮ ರೇಡಿಯೋ ಗೆಳೆಯ ಶುಭಲಿಂಗ ಹ್ಯಾಂಡ್ ಪೋಸ್ಟ್ ಕೇಳುಗರೆ ಅಂಚೆ ಇಲಾಖೆ ನಮಗೆ ಪುರಾತನ ಕಾಲದಿಂದಲೂ ಕೂಡ ನಮಗೆ ಪರಿಚಯ ಇದೆ ಸಾಕಷ್ಟು ಪತ್ರಗಳಾಗಿರ್ಬೋದು ಪೋಸ್ಟ್ ಕಾರ್ಡ್ಗಳಾಗಿರ್ಬೋದು ಮನೆಗೆ ನೇರವಾಗಿ ಪೋಸ್ಟ್ ಮ್ಯಾನ್ ಮುಖಾಂತರ ನಮ್ಮ ಮನೆ ಬಾಗಿಲಿಗೆ ಪುರಾತನ ಕಾಲದಿಂದಲೂ ಕೂಡ ಪ್ರಸ್ತುತ ದಿನಗಳವರೆಗೂ ಕೂಡ ಪತ್ರಗಳು ರವಾನೆ ಆಗೋ ನಿಟ್ಟಿನಲ್ಲಿ ಅಂಚೆ ಇಲಾಖೆ ತನ್ನದೇ ಆದ ಕೆಲಸವನ್ನು ಇದೆ ಪ್ರಸ್ತುತ ಇವತ್ತಿಗೂ ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಲೆಟ್ರ್ಗಳು ಹೋಗಿ ಬರೋದು ಮಾಡ್ತಾ ಇರ್ತಕ್ಕಂಥದ್ದು ಅಂಚೆ ಕಚೇರಿಯ ಮುಖಾಂತರನೇ ಹಾಗೆಯೇ ಅಂಚೆ ಕಚೇರಿನಲ್ಲಿ ಪ್ರಸ್ತುತ ದಿನಗಳಲ್ಲಿ ಏನೆಲ್ಲ ಸೇವಾ ಸೌಲಭ್ಯಗಳು ನಮ್ಮ ಸಮುದಾಯದ ಜನರಿಗೆ ಲಭ್ಯ ಆಗುತ್ತೆ ಜೊತೆಗೆ ಪ್ರಸ್ತುತ ದಿನಗಳಲ್ಲೂ ಅಂಚೆ ಕಚೇರಿಯ ಪ್ರಾಮುಖ್ಯತೆ ಎಷ್ಟಿದೆ ತಂತ್ರಜ್ಞಾನ ಮುಂದುವರೆದಂತೆ ಡಿಜಿಟಲೀಕರಣದ ಥರ ನಾವು ಹೋಗ್ತಾ ಇದ್ದೀವಿ ಅಂತಹ ಸಂದರ್ಭದಲ್ಲೂ ಕೂಡ ಅಂಚೆ ಕಚೇರಿನಲ್ಲಿ ಆನ್ಲೈನ್ ಪೇಮೆಂಟ್ ವ್ಯವಸ್ಥೆ ಆಗಿರ್ಬೋದು ಎ ಟಿ ಎಂ ಕಾರ್ಡ್ ವ್ಯವಸ್ಥೆ ಆಗಿರ್ಬೋದು ಈ ಎಲ್ಲ ಸೇವಾ ಸೌಲಭ್ಯಗಳನ್ನ ಹೊಂದಿರತಕ್ಕಂಥ ಅಂಚೆ ಇಲಾಖೆಯಲ್ಲಿ ಏನೆಲ್ಲ ಸೇವಾ ಸೌಲಭ್ಯಗಳಿದೆ ಅನ್ನೋ ಒಂದು ವಿಚಾರಗಳನ್ನ ಕುರಿತು ಮಾತಾಡಲಿಕ್ಕೆ ನಮ್ ಜೊತೆ ಇದ್ದಾರೆ ಮೈಸೂರಿನ ಪ್ರಧಾನ ಅಂಚೆ ಕಚೇರಿಯ ಸಹಾಯಕ ಖಜನಾಧಿಕಾರಿಗಳಾದ ಡಾಕ್ಟರ್ ಅಂಸಂದ್ರ ಸುರೇಶ್ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವುದರ ಮೂಲಕ ಅಂಚೆ ಕಚೇರಿಯಲ್ಲಿರುವ ಒಂದಷ್ಟು ಸೇವಾ ಸೌಲಭ್ಯಗಳ ಕುರಿತು ತಿಳಿದುಕೊಳ್ಳೋಣ ಸಾರ್ವಜನಿಕರ ಬೇಡಿಕೆಗೆ ತಕ್ಕಂತೆ ಅಂಚೆ ಇಲಾಖೆ ತನ್ನನ್ನು ತಾನು ಉನ್ನತೀಕರಿಸಿಕೊಂಡು ಸಾಗಿದೆ ನೂತನ ತಂತ್ರಜ್ಞಾನ ಮತ್ತು ಹೊಸ ಸೇವೆಗಳ ಸೇರ್ಪಡೆಯ ಮೂಲಕ ಭಾರತೀಯ ಅಂಚೆ ತನ್ನ ಗ್ರಾಹಕರಿಗೆ ಆಧುನಿಕ ಮತ್ತು ಬಹು ವಿಧದ ಸೇವೆಗಳನ್ನು ಒದಗಿಸುತ್ತಿದೆ ಇಂದು ಅಂಚೆ ಇಲಾಖೆಯು ವ್ಯವಹಾರ ಬ್ಯಾಂಕಿಂಗ್ ವಿಮೆ ಒಳಗೊಂಡಂತೆ ಹಲವು ಸೇವೆಗಳನ್ನು ಒದಗಿಸುತ್ತಿದೆ ಮುಖ್ಯವಾಗಿ ಕಾಗದ ಪತ್ರಗಳ ವಿತರಣೆ ಸಣ್ಣ ಉಳಿತಾಯ ಯೋಜನೆಗಳ ಅಡಿಯಲ್ಲಿ ಠೇವಣಿಗಳನ್ನು ಸ್ವೀಕರಿಸುವುದು ಅಂಚೆ ಜೀವ ವಿಮೆ ಗ್ರಾಮೀಣ ಅಂಚೆ ಜೀವ ವಿಮೆ ಅಡಿಯಲ್ಲಿ ಜೀವ ವಿಮಾ ರಕ್ಷಣೆಯನ್ನು ಒದಗಿಸುವುದು ಮತ್ತು ಬಿಲ್ ಸಂಗ್ರಹಣೆಯಂತಹ ಚಿಲ್ಲರೆ ಸೇವೆಗಳನ್ನು ಒದಗಿಸುವುದು ಗೋಲ್ಡ್ ಬಾಂಡ್ ವಿತರಣೆ ಇ ಪೇಮೆಂಟ್ ಇ ಎಮ್ಒ ಐ ಎಂ ಟಿ ಸೇರಿದಂತೆ ಹಲವು ಸೇವೆಗಳನ್ನು ಒದಗಿಸುವ ಮೂಲಕ ಇಂದು ಅಂಚೆ ಇಲಾಖೆಯು ಭಾರತೀಯ ನಾಗರಿಕರ ನಿರ್ಣಾಯಕ ಭಾಗವಾಗಿ ಹೊರಹೊಮ್ಮಿದೆ ಈ ಸೇವೆಗಳ ಜೊತೆಗೆ ಕೆಲವು ವಿಶಿಷ್ಟ ಸೇವೆಗಳನ್ನೂ ಕೂಡ ಭಾರತೀಯ ಅಂಚೆ ಇಲಾಖೆ ಒದಗಿಸುತ್ತಿದೆ ಅವುಗಳೆಂದರೆ ಡೈರೆಕ್ಟ್ ಪೋಸ್ಟ್ ಮೀಡಿಯಾ ಪೋಸ್ಟ್ ಬ್ಯುಸಿನೆಸ್ ಪೋಸ್ಟ್ ವಿದ್ಯುತ್ ಬಿಲ್ ಸಂಗ್ರಹ ರೈಲ್ವೆ ರಿಸರ್ವೇಷನ್ ಸೌಲಭ್ಯ ವಿದೇಶಗಳಿಗೆ ರಫ್ತು ಮಾಡಲು ಅನುವಾಗಲು ಡಾಕ್ ನಿರ್ಯಾತ್ ಕೇಂದ್ರದ ವ್ಯವಸ್ಥೆ ಆಧಾರ್ ಸೌಲಭ್ಯ ಪಾಸ್ಪೋರ್ಟ್ ಸೇವೆ ಕಾಮನ್ ಸರ್ವಿಸ್ ವ್ಯವಸ್ಥೆಯಡಿ ಹಲವು ಸೌಲಭ್ಯಗಳು ಎಇ ಪಿ ಎಸ್ ಇ ಪೋಸ್ಟ್ ಮೈ ಪೋಸ್ಟ್ ಪೋಸ್ಟ್ ಕ್ರಾಸಿಂಗ್ ಫಿಲಾಟಲಿ ಅಥವಾ ಅಂಚೆ ಚೀಟಿ ಸಂಗ್ರಹ ಹವ್ಯಾಸ ಹೀಗೆ ಹತ್ತು ಹಲವು ಯೋಜನೆಗಳನ್ನು ಭಾರತೀಯ ಅಂಚೆ ಇಲಾಖೆ ಈಗ ತನ್ನ ಗ್ರಾಹಕರಿಗೆ ಒದಗಿಸುತ್ತಿದೆ ಭಾರತದಲ್ಲಿ ಹೆಚ್ಚುತ್ತಿರುವ ವಾಣಿಜ್ಯ ಚಟುವಟಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಅಂಚೆ ಇಲಾಖೆಯು ಡೈರೆಕ್ಟ್ ಪೋಸ್ಟ್ ಅನ್ನು ಪರಿಚಯಿಸಿದೆ ಇದೊಂದು ಜಾಹೀರಾತು ಮಾಧ್ಯಮವಾಗಿದ್ದು ವ್ಯಾಪಾರ ಸಂಸ್ಥೆಗಳು ತಮ್ಮ ಉತ್ಪನ್ನಗಳನ್ನು ಮತ್ತು ಸೇವೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಜಾಹೀರಾತು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ವ್ಯಾಪಾರಿ ಸಂಸ್ಥೆಗಳು ತಮ್ಮ ಪ್ರಚಾರದ ವಸ್ತುಗಳನ್ನು ಡೈರೆಕ್ಟ್ ಪೋಸ್ಟ್ ಮೂಲಕ ಜನರಿಗೆ ತಲುಪಿಸಬಹುದು ಕರಪತ್ರ ಆಹ್ವಾನ ಪತ್ರಿಕೆ ಪೋಸ್ಟರ್ ತಮ್ಮ ಉತ್ಪನ್ನದ ವಿವರಗಳನ್ನೊಳಗೊಂಡ ಬ್ರೋಚರ್ಗಳು ಹೀಗೆ ವಿವಿಧ ಪರಿಕರಗಳನ್ನು ಡೈರೆಕ್ಟ್ ಪೋಸ್ಟ್ ಮೂಲಕ ಜನರಿಗೆ ತಲುಪಿಸಬಹುದು ಡೈರೆಕ್ಟ್ ಪೋಸ್ಟ್ ಮೂಲಕ ನೀಡುವ ಜಾಹೀರಾತು ಪರಿಕರಗಳನ್ನು ಅಂಚೆ ಇಲಾಖೆಯು ತನ್ನ ಪೋಸ್ಟ್ ಮ್ಯಾನ್ಗಳ ಮೂಲಕ ಗ್ರಾಹಕರ ಆಯ್ಕೆ ಮಾಡಿಕೊಂಡ ಪ್ರದೇಶದ ಮನೆಗಳಿಗೆ ನೇರವಾಗಿ ತಲುಪಿಸುವ ವ್ಯವಸ್ಥೆಯನ್ನು ಮಾಡುತ್ತದೆ ಅಂಚೆ ಇಲಾಖೆಯಲ್ಲಿರುವ ಮತ್ತೊಂದು ಜಾಹೀರಾತು ಮಾಧ್ಯಮವೆಂದರೆ ಅದು ಮೀಡಿಯಾ ಪೋಸ್ಟ್ ಪರಿಮಾಣ ಮತ್ತು ವ್ಯಾಪ್ತಿಯ ವಿಷಯದಲ್ಲಿ ಬೇರೆ ಯಾವುದೇ ಇಲಾಖೆಯು ಅಂಚೆ ಇಲಾಖೆಗೆ ಸರಿಸಾಟಿಯಾಗಲಾರದು ಇಂತಹ ಅಗಾಧ ಶಕ್ತಿಯನ್ನು ಹೊಂದಿರುವ ಅಂಚೆ ಇಲಾಖೆಯು ತನ್ನ ಸ್ಟೇಷನರಿಗಳ ಮೇಲೆ ಜಾಹೀರಾತುಗಳನ್ನು ಪ್ರಕಟಿಸುವ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ ಅದೇ ಮೀಡಿಯಾ ಪೋಸ್ಟ್ ವಿವಿಧ ಉಳಿತಾಯ ಯೋಜನೆಗಳಿಗೆ ಗ್ರಾಹಕರಿಗೆ ನೀಡುವ ಪಾಸ್ ಪುಸ್ತಕ ಸೇರಿದಂತೆ ಸ್ಟೇಷನರಿಗಳ ಮೇಲೆ ಜಾಹೀರಾತುಗಳನ್ನು ಪ್ರಕಟಿಸಲಾಗುತ್ತದೆ ಎಲ್ಲ ಬಗೆಯ ವ್ಯಾಪಾರ ಸಂಸ್ಥೆಗಳು ಆಭರಣ ಮಾರಾಟಗಾರರು ಈ ಸೌಲಭ್ಯವನ್ನು ಬಳಸಿಕೊಳ್ಳುವ ಮೂಲಕ ತಮ್ಮ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ವಾಣಿಜ್ಯ ಸಂಸ್ಥೆಗಳಿಗೆ ಮತ್ತು ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಪತ್ರ ವ್ಯವಹಾರಕ್ಕೆ ಒಂದೇ ಸೂರಿನಡಿ ಎಲ್ಲ ರೀತಿಯ ಅನುಕೂಲಗಳನ್ನು ಕಲ್ಪಿಸುವ ಸಲುವಾಗಿ ಹಂಚೆ ಇಲಾಖೆಯು ಬ್ಯುಸಿನೆಸ್ ಪೋಸ್ಟ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ ಮೈಸೂರು ನಗರದ ರೈಲ್ವೆ ಮೇಲ್ ಸರ್ವಿಸ್ ಕಟ್ಟಡದಲ್ಲಿ ಬ್ಯುಸಿನೆಸ್ ಪೋಸ್ಟ್ ಸೆಂಟರ್ ಕಾರ್ಯನಿರ್ವಹಿಸುತ್ತಿದೆ ಬಲಕ್ ಪೋಸ್ಟ್ ಮಾಡುವವರು ಮುದ್ರಣಾಲಯದಿಂದ ನೇರವಾಗಿ ಈ ಕೇಂದ್ರಕ್ಕೆ ಅಂಚೆ ಮೂಲಕ ಕಳುಹಿಸಬೇಕಾಗಿರುವ ಪತ್ರಗಳನ್ನು ತಂದುಕೊಡಬಹುದು ಈ ಕೇಂದ್ರದಲ್ಲಿ ವಿಳಾಸಗಳನ್ನು ಅಂಟಿಸುವುದು ಮಡಚುವುದು ಕವರ್ ಒಳಗೆ ಹಾಕುವುದು ಅಂಟಿಸುವುದು ಅಂಚೆ ಶುಲ್ಕವನ್ನು ಮುದ್ರಿಸುವುದು ಅಂದರೆ ಫ್ರಾಂಕಿಂಗ್ ಮಾಡುವುದು ಸಾರ್ಟಿಂಗ್ ಸೇರಿದಂತೆ ಎಲ್ಲ ಕೆಲಸಗಳನ್ನು ಒಂದೇ ಕಡೆ ನಿರ್ವಹಿಸಲಾಗುತ್ತದೆ ಈ ಎಲ್ಲ ಸೇವೆಗಳು ಗ್ರಾಹಕರ ಕೈಗೆಟುಕುವ ದರದಲ್ಲಿ ಲಭ್ಯವಿವೆ ಬಲ್ಕ್ ಪೋಸ್ಟ್ ಮಾಡುವವರಿಗೆ ಬಿಸಿನೆಸ್ ಪೋಸ್ಟ್ ಸೆಂಟರ್ಗಳು ವರದಾನವಾಗಿವೆ ಅಂತರ್ಜಾಲ ಮತ್ತು ಇಮೇಲ್ ಸಂವಹನ ಜಾರಿಗೆ ಬಂದ ನಂತರ ಹಾಗೂ ಟೆಲಿಗ್ರಾಂ ಸೇವೆಯನ್ನು ಸ್ಥಗಿತಗೊಳಿಸಿದ ಮೇಲೆ ಗ್ರಾಹಕರ ಅನುಕೂಲಕ್ಕಾಗಿ ಭಾರತೀಯ ಅಂಚೆ ಇ ಪೋಸ್ಟ್ ಅನ್ನು ಪರಿಚಯಿಸಿತು ತನ್ನ ಒಂದು ಲಕ್ಷದ ಐವತ್ತೈದು ಸಾವಿರಕ್ಕೂ ಹೆಚ್ಚು ಅಂಚೆ ಕಚೇರಿಗಳ ಜಾಲದ ಮೂಲಕ ಎಲೆಕ್ಟ್ರಾನಿಕ್ ಪ್ರಸರಣದ ಮೂಲಕ ಭೌತಿಕ ವಿತರಣೆಯ ಸಂಯೋಜನೆಯೊಂದಿಗೆ ಇ ಪೋಸ್ಟನ್ನು ಪರಿಚಯಿಸಿದೆ ಗ್ರಾಹಕರು ಭಾರತದ ಯಾವುದೇ ವಿಳಾಸಕ್ಕೆ ಈ ಪೋಸ್ಟ್ ಮೂಲಕ ಮುದ್ರಿತ ವಿಷಯವನ್ನು ಕಳುಹಿಸಿಕೊಡಬಹುದು ಅಂತರ್ಜಾಲದ ಮೂಲಕ ಅದನ್ನು ವಿಳಾಸದ ಅಂಚೆ ಕಚೇರಿಗೆ ತಲುಪಿಸಿ ಅದನ್ನು ಹಾರ್ಡ್ ಕಾಪಿಯ ರೂಪದಲ್ಲಿ ವಿಳಾಸಕ್ಕೆ ತಲುಪಿಸಲಾಗುತ್ತದೆ ಎ ಫೋರ್ ಗಾತ್ರದ ಪ್ರತಿ ಪುಟಕ್ಕೆ ಕೇವಲ ಹತ್ತು ರೂಪಾಯಿಗಳ ಶುಲ್ಕವನ್ನು ಇದಕ್ಕೆ ತೆಗೆದುಕೊಳ್ಳಲಾಗುತ್ತದೆ ಗ್ರಾಹಕರಲ್ಲದೆ ಅಂಚೆ ಇಲಾಖೆಯೊಂದಿಗೆ ಒಪ್ಪಂದ ಮಾಡಿಕೊಳ್ಳುವ ಕಾರ್ಪೊರೇಟ್ ಗ್ರಾಹಕರು ಸಹ ಈ ಸೌಲಭ್ಯವನ್ನು ಬಳಸಿಕೊಳ್ಳಬಹುದು ಕಾರ್ಪೊರೇಟ್ ಗ್ರಾಹಕರು ಒಮ್ಮೆ ಐವತ್ತಕ್ಕಿಂತ ಹೆಚ್ಚು ಇ ಪೋಸ್ಟ್ಗಳನ್ನು ಕಳುಹಿಸಿದರೆ ಒಂದು ಇ ಪೋಸ್ಟ್ಗೆ ಆರು ರೂಪಾಯಿಗಳ ಶುಲ್ಕ ತಗಲುತ್ತದೆ ನಿಮ್ಮದೇ ಭಾವಚಿತ್ರವನ್ನು ಅಂಚೆ ಚೀಟಿಯನ್ನಾಗಿ ಹೊರತರುವ ವಿನೂತನ ಯೋಜನೆಯೊಂದನ್ನು ಭಾರತೀಯ ಅಂಚೆ ಇಲಾಖೆ ಜಾರಿಗೆ ತಂದಿದೆ ಅದೇ ಮೈ ಸ್ಟಾಂಪ್ ಮುನ್ನೂರು ರೂಪಾಯಿಗಳನ್ನು ಪಾವತಿ ಮಾಡುವ ಮೂಲಕ ಮೈಸೂರಿನ ಪ್ರಧಾನ ಅಂಚೆ ಕಚೇರಿಯಲ್ಲಿರುವ ಫಿಲಾಟಲಿ ಬ್ಯೂರೋದಲ್ಲಿ ಈ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಆಸಕ್ತರು ತಮ್ಮ ಸ್ನೇಹಿತರಿಗೆ ಅಥವಾ ಸಂಬಂಧಿಕರಿಗೆ ಶುಭ ಸಮಾರಂಭಗಳ ಸಂದರ್ಭದಲ್ಲಿ ಅವರದೇ ಭಾವಚಿತ್ರ ಅಂಚೆ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಮಾಡಿಸಿ ಉಡುಗೊರೆಯ ರೂಪದಲ್ಲಿ ಕೊಡಬಹುದು ಅಂಚೆ ಚೀಟಿಗಳ ಸಂಗ್ರಹ ಮತ್ತು ಅಧ್ಯಯನಕ್ಕೆ ಫಿಲಾಟಲಿ ಎಂದು ಕರೆಯಲಾಗುತ್ತದೆ ಇದು ಅಂಚೆ ಚೀಟಿಗಳು ಮತ್ತು ಇತರೆ ಸಂಬಂಧಿತ ಫಿಲಾಟಲಿಕ್ ಉತ್ಪನ್ನಗಳ ಸಂಗ್ರಹವನ್ನು ಒಳಗೊಂಡಿದೆ ಅಂಚೆ ಚೀಟಿ ಸಂಗ್ರಹ ಅಥವಾ ಫಿಲಾಟಲಿ ಒಂದು ಉತ್ತಮ ಹವ್ಯಾಸವಾಗಿದೆ ಹವ್ಯಾಸದ ಜೊತೆಗೆ ಅಂಚೆ ಚೀಟಿ ಸಂಗ್ರಹಣೆ ಉಳಿತಾಯವೂ ಸಹ ಆಗಿದೆ ಫಿಲಾಟಲಿಯನ್ನು ಕಿಂಗ್ ಆಫ್ ಹಾಬೀಸ್ ಎಂದು ಕರೆಯಲಾಗುತ್ತದೆ ಭಾರತೀಯ ಅಂಚೆ ಇಲಾಖೆಯು ಕಲೆ ಸಂಸ್ಕೃತಿ ಇತಿಹಾಸ ಕ್ರೀಡೆ ಪರಿಸರ ಸ್ವಾತಂತ್ರ್ಯ ಹೋರಾಟ ವಿಜ್ಞಾನ ಗಣಿತ ಬಾಹ್ಯಾಕಾಶ ಹೀಗೆ ಎಲ್ಲ ಕ್ಷೇತ್ರಗಳ ಕುರಿತಾಗಿ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಿದೆ ಅಂಚೆ ಚೀಟಿ ಹಾಗೂ ಸಂಬಂಧಿತ ಉತ್ಪನ್ನಗಳನ್ನು ಹುಡುಕುವುದು ಖರೀದಿಸುವುದು ಸಂಗ್ರಹಿಸುವುದು ಮತ್ತು ನಿರ್ವಹಿಸುವುದನ್ನು ಫಿಲಾಟಲಿ ಹವ್ಯಾಸವು ಒಳಗೊಂಡಿದೆ ಯಾವುದೇ ಹತ್ತಿರದ ಅಂಚೆ ಕಚೇರಿಯಲ್ಲಿ ಇನ್ನೂರು ರೂಪಾಯಿಗಳನ್ನು ಪಾವತಿಸುವ ಮೂಲಕ ಫಿಲಾಟಲಿ ಡೆಪಾಸಿಟ್ ಅಕೌಂಟನ್ನು ಆರಂಭಿಸಬಹುದು ಪಾವತಿಸಿದ ಅಷ್ಟು ಹಣಕ್ಕೆ ನಿಮ್ಮ ಮನೆಯ ವಿಳಾಸಕ್ಕೆ ಅಂಚೆ ಚೀಟಿಗಳನ್ನು ನೊಂದಾಯಿತ ಅಂಚೆ ಮೂಲಕ ಕಳುಹಿಸಿಕೊಡಲಾಗುತ್ತದೆ ಅಂಚೆ ಚೀಟಿ ಸಂಗ್ರಹ ಹವ್ಯಾಸ ಒತ್ತಡವನ್ನು ನಿವಾರಿಸಿ ಬೇಸರವನ್ನು ತಡೆಗಟ್ಟುವ ಒಂದು ಉತ್ತಮ ಹವ್ಯಾಸವಾಗಿದೆ ಈ ಹವ್ಯಾಸವು ಒಂದೇ ರೀತಿಯ ಆಸಕ್ತಿಯನ್ನು ಹೊಂದಿರುವ ಜನರ ನಡುವೆ ಸಾಮಾಜಿಕ ಸಂಪರ್ಕ ಮತ್ತು ಹೊಸ ಗೆಳೆತನದ ಬೆಳವಣಿಗೆಗೂ ಕಾರಣವಾಗುತ್ತದೆ ಅಂಚೆ ಚೀಟಿಗಳನ್ನು ಕ್ಯಾಟ್ಲಾಗ್ ಮಾಡಲು ಮತ್ತು ಸಂಘಟಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಮಾನವನ ಮೆದುಳಿನ ಅಗತ್ಯದ ಮೇಲೆ ಕೆಲಸ ಮಾಡುವ ಮೂಲಕ ಈ ಹವ್ಯಾಸವು ವಿದ್ಯಾರ್ಥಿಗಳಲ್ಲಿ ಸ್ಮರಣ ಕೌಶಲ್ಯಗಳನ್ನು ಬೆಳೆಸುತ್ತದೆ ಹವ್ಯಾಸವಾಗಿ ಅಂಚೆ ಚೀಟಿ ಸಂಗ್ರಹಣೆಯು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಶೈಕ್ಷಣಿಕ ಪ್ರಯೋಜನಗಳನ್ನು ಒದಗಿಸುತ್ತದೆ ಮೊದಲೇ ಹೇಳಿದಂತೆ ಅಂಚೆ ಚೀಟಿ ಸಂಗ್ರಹ ಒಂದು ಅತ್ಯುತ್ತಮ ಹವ್ಯಾಸವಾಗಿರುವ ಜೊತೆಗೆ ಒಂದು ರೀತಿಯ ಹೂಡಿಕೆಯೂ ಆಗಿದೆ ಸಂಗ್ರಹಿಸಿದ ಅಂಚೆ ಚೀಟಿಗಳ ಮೌಲ್ಯ ಕೂಡ ಅಧಿಕವಾಗುತ್ತಾ ಹೋಗುತ್ತದೆ ಅಂಚೆ ಚೀಟಿಗಳನ್ನು ಸಂಗ್ರಹಿಸುವುದು ಒಂದು ಕಲೆ ಸ್ಟಾಂಪ್ಗಳನ್ನು ಹುಡುಕುವುದು ಪತ್ತೆ ಮಾಡುವುದು ಸ್ವಾಧೀನಪಡಿಸಿಕೊಳ್ಳುವುದು ಸಂಘಟಿಸುವುದು ಪಟ್ಟಿ ಮಾಡುವುದು ಪ್ರದರ್ಶಿಸುವುದು ಸಂಗ್ರಹಿಸುವುದು ಮತ್ತು ಅದನ್ನು ನಿರ್ವಹಿಸುವಲ್ಲಿ ಒಬ್ಬ ವ್ಯಕ್ತಿಯು ಕಾಲಾನಂತರದಲ್ಲಿ ನಿರ್ಮಿಸುವ ಉತ್ಸಾಹ ಮತ್ತು ತಾಳ್ಮೆಯು ಅಮೂಲ್ಯವಾದ ಸದ್ಗುಣವಾಗಿದೆ ಅಂಚೆ ಚೀಟಿ ಸಂಗ್ರಹಣೆಯು ಹವ್ಯಾಸವಾಗಿ ಏಕಾಗ್ರತೆಗೆ ಸಹಾಯ ಮಾಡುತ್ತದೆ ಅಂಚೆ ಚೀಟಿ ಸಂಗ್ರಹಣೆಯು ಸೃಜನಶೀಲತೆಯಾಗಿದ್ದು ಪರಂಪರೆ ಮತ್ತು ಸಂಸ್ಕೃತಿಯ ಜ್ಞಾನವನ್ನು ವಿಸ್ತರಿಸುತ್ತದೆ ಅಂಚೆ ಚೀಟಿ ಸಂಗ್ರಹದ ಹವ್ಯಾಸದ ಕುರಿತು ಆಸಕ್ತಿ ಇರುವವರು ಮೈಸೂರಿನ ಪ್ರಧಾನ ಅಂಚೆ ಕಚೇರಿಯಲ್ಲಿರುವ ಫಿಲಾಟಲಿ ಬ್ಯೂರೋದಲ್ಲಿ ಅಥವಾ ಸಮೀಪದ ಅಂಚೆ ಕಚೇರಿಯಲ್ಲಿ ಹೋಗಿ ವಿವರಗಳನ್ನು ತಿಳಿದುಕೊಳ್ಳಬಹುದು ಭಾರತದಲ್ಲಿ ಈಗ ಐದು ಕೋಟಿ ಅಂಚೆ ಚೀಟಿ ಸಂಗ್ರಹಕಾರರು ಅಂಚೆ ಇಲಾಖೆಯಲ್ಲಿ ಫಿಲಾಟಲಿ ಡೆಪಾಸಿಟ್ ಖಾತೆಗಳನ್ನು ತೆರೆದಿದ್ದು ಅಂಚೆ ಚೀಟಿ ಸಂಗ್ರಹಣೆಯಲ್ಲಿ ತೊಡಗಿದ್ದಾರೆ ಈ ಹವ್ಯಾಸವು ಹತ್ತೊಂಬತ್ತನೇ ಶತಮಾನದಲ್ಲಿ ವೇಗವಾಗಿ ಬೆಳೆಯಿತು ಮತ್ತು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಅಂಚೆ ಚೀಟಿಗಳು ಜನಪ್ರಿಯ ಹೂಡಿಕೆಯ ಸಾಧನವಾಗಿ ಮಾರ್ಪಾಟಾಗಿವೆ ಅಂಚೆ ಚೀಟಿ ಹೂಡಿಕೆಗಳು ವಿಕಸನಗೊಳ್ಳುತ್ತಲೇ ಇವೆ ಮತ್ತು ಇಂದು ಅವು ಅತ್ಯಾಧುನಿಕ ಮಾರುಕಟ್ಟೆಯನ್ನು ಪ್ರತಿನಿಧಿಸುತ್ತವೆ ಎರಡು ಶತಮಾನಗಳ ಹಿಂದೆ ಆರಂಭವಾದ ಅಂಚೆ ಚೀಟಿ ಹವ್ಯಾಸಿಗರ ಸಂಖ್ಯೆ ಹೆಚ್ಚುತ್ತಲೇ ಇದ್ದು ಇಂದು ಅದೊಂದು ದೊಡ್ಡ ಉದ್ಯಮದ ರೂಪವನ್ನು ಪಡೆದುಕೊಂಡಿದೆ ಅಂಚೆ ಪತ್ರಗಳ ಪೂರ್ವ ಪಾವತಿಗಾಗಿ ಮೊದಲ ಅಂಚೆ ಚೀಟಿಗಳನ್ನು ಸಾವಿರದ ಎಂಟುನೂರ ನಲವತ್ತರಲ್ಲಿ ಇಂಗ್ಲೆಂಡಿನಲ್ಲಿ ಪರಿಚಯಿಸಲಾಯಿತು ಐತಿಹಾಸಿಕವಾಗಿ ಅಂಚೆ ಚೀಟಿಯು ಒಂದು ಕಾಗದದ ತುಣುಕಾಗಿ ಪ್ರಾರಂಭವಾಯಿತು ಎಂದು ಹೇಳಬಹುದು ಆರಂಭದಲ್ಲಿ ಇದನ್ನು ಒಂದು ನಿರ್ದಿಷ್ಟ ಮೌಲ್ಯವನ್ನು ಸೂಚಿಸುವ ರಸೀದಿ ಎಂದು ಪರಿಗಣಿಸಲಾಗಿತ್ತು ಅಂಚೆ ಸೇವೆಗೆ ಪೂರ್ವಪಾವತಿಯ ಮುಖಬೆಲೆಗೆ ಸಮಾನವಾದ ಮೌಲ್ಯವನ್ನು ಅಂಚೆ ಚೀಟಿಗಳು ಹೊಂದಿರುತ್ತವೆ ಆದಾಗ್ಯೂ ಕಾಲಾನಂತರದಲ್ಲಿ ಅಂಚೆ ಚೀಟಿಯು ಅದರ ಮೂಲ ಪಾತ್ರದಿಂದ ಹಿಡಿದು ರಾಷ್ಟ್ರದ ಪರಂಪರೆಯ ಆಚರಣೆ ಮತ್ತು ಪ್ರಚಾರದ ಸಾಧನವಾಗಿ ಕಾರ್ಯನಿರ್ವಹಿಸುವವರೆಗೂ ವೈವಿಧ್ಯಮಯ ಕಾರ್ಯಗಳನ್ನು ಹೊಂದಿರುವ ಅಮೂಲ್ಯ ವಸ್ತುವಾಗಿ ವಿಕಸನಗೊಂಡಿದೆ ಮತ್ತು ಅದೊಂದು ಸಂಗ್ರಹಯೋಗ್ಯ ವಸ್ತುವಾಗಿ ಪರಿಣಮಿಸಿದೆ ಹೀಗೆ ಸಂಗ್ರಹಿಸಲಾದ ಅಂಚೆ ಚೀಟಿಗಳ ಆಂತರಿಕ ಮತ್ತು ನಿಜವಾದ ಮೌಲ್ಯ ಅಂಚೆ ಮೌಲ್ಯಕ್ಕಿಂತ ಹೆಚ್ಚು ಭಿನ್ನವೂ ಮೌಲ್ಯಯುತವೂ ಆಗಿರುತ್ತದೆ ಪೆನ್ನಿ ಬ್ಲಾಕ್ ಎಂಬ ಅಂಚೆ ಚೀಟಿ ಸಾರ್ವಜನಿಕ ಅಂಚೆ ವ್ಯವಸ್ಥೆಯಲ್ಲಿ ಬಳಸಲಾದ ವಿಶ್ವದ ಮೊದಲ ಅಂಟಿಕೊಳ್ಳುವ ಅಂಚೆ ಚೀಟಿಯಾಗಿದೆ ಇದನ್ನು ಮೊದಲು ಗ್ರೇಟ್ ಬ್ರಿಟನ್ನಲ್ಲಿ ಒಂದು ಮೇ ಸಾವಿರದ ಎಂಟುನೂರ ನಲವತ್ತರಂದು ಪರಿಚಯಿಸಲಾಯಿತು ಭಾರತದ ಮೊದಲ ಅಂಚೆ ಚೀಟಿಯನ್ನು ಸಾವಿರದ ಎಂಟುನೂರ ಐವತ್ತೆರಡರಲ್ಲಿ ಬಿಡುಗಡೆ ಮಾಡಲಾಯಿತು ಅಂಚೆ ಚೀಟಿಯನ್ನು ಆರಂಭದಲ್ಲಿ ಪ್ರತ್ಯೇಕವಾಗಿ ಕಾಗದದ ಮೇಲೆ ಕೆತ್ತಲಾಗುತ್ತಿತ್ತು ಇವುಗಳ ಆಕಾರವು ವೃತ್ತಾಕಾರವಾಗಿದ್ದು ಅಂಚಿನ ಸುತ್ತಲೂ ಸಿಂಧ್ ಡಿಸ್ಟಿಕ್ ಡಾಕ್ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮಾರ್ಕ್ ಕೇಂದ್ರದ ಲಾಂಛನಗಳನ್ನು ಮುದ್ರಿಸಲಾಗುತ್ತಿತ್ತು ಸ್ವತಂತ್ರ ಭಾರತದ ಮೊದಲ ಅಂಚೆ ಚೀಟಿಯನ್ನು ಇಪ್ಪತ್ತೊಂದು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೇಳರಂದು ಪರಿಚಯಿಸಲಾಯಿತು ಇದು ಭಾರತದ ರಾಷ್ಟ್ರಧ್ವಜವನ್ನು ದೇಶಭಕ್ತರ ಘೋಷಣೆಯೊಂದಿಗೆ ಚಿತ್ರಿಸುತ್ತದೆ ಈ ಅಂಚೆ ಚೀಟಿಯ ಬಲಭಾಗದಲ್ಲಿ ಜೈ ಹಿಂದ್ ಎಂಬ ಪದಗಳನ್ನು ಮುದ್ರಿಸಲಾಗಿತ್ತು ಇದರ ಮೌಲ್ಯ ಮೂರುವರೆ ಆಣೆ ಆಗಿತ್ತು ಅಂಚೆ ಚೀಟಿಗಳು ದೇಶದ ಸಂಸ್ಕೃತಿ ಕಲೆ ಇತಿಹಾಸ ಪರಿಸರ ವನ್ಯಜೀವಿಗಳು ವಿಜ್ಞಾನ ಗಣಿತ ಆಹಾರ ಹೀಗೆ ಎಲ್ಲ ಕ್ಷೇತ್ರಗಳನ್ನು ಆವರಿಸಿಕೊಂಡಿವೆ ಒಂದು ಅರ್ಥದಲ್ಲಿ ಹೇಳಬೇಕೆಂದರೆ ಅಂಚೆ ಚೀಟಿಗಳಿಲ್ಲದ ಕ್ಷೇತ್ರಗಳೇ ಇಲ್ಲ ಎಂದು ಹೇಳಬಹುದು ಕರ್ನಾಟಕದ ಪ್ರವಾಸಿ ಸ್ಥಳಗಳಾದ ವಿಜಯಪುರದ ಗೋಲಗುಂಬಸ್ ಜೋಗ್ ಫಾಲ್ಸ್ ಮೈಸೂರು ದಸರಾ ಶ್ರವಣಬೆಳಗಳದ ಗೊಮ್ಮಟೇಶ್ವರ ಹಂಪಿಯ ಕಲ್ಲಿನರಥ ಸಮಾಜ ಸುಧಾರಕ ಬಸವಣ್ಣ ಸಂತ ಕವಿ ಕನಕದಾಸ ಸಂಗೀತ ಪಿತಾಮಹ ಪುರಂದರದಾಸರು ಸಂಗೀತಗಾರರಾದ ಭೀಮಸೆನ್ ಜೋಶಿ ಗಂಗೂಬಾಯಿ ಆನ್ಗಲ್ ಮಲ್ಲಿಕಾರ್ಜುನ್ ಮನ್ಸೂರ್ ಚಲನಚಿತ್ರ ನಟರಾದ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ನಾಲ್ವರು ಸಾಹಿತಿಗಳ ಚುಕ್ಕಿ ಚಿತ್ರಗಳ ಸ್ಟಾಂಪ್ ಸಾಹಿತಿಗಳಾದ ಡಿ ವಿ ಗುಂಡಪ್ಪ ರಾಷ್ಟ್ರಕವಿ ಕುವೆಂಪು ಬ್ರಿಟಿಷರ ವಿರುದ್ಧ ಸೆಣಸಿದ ಕಿತ್ತೂರು ರಾಣಿ ಚೆನ್ನಮ್ಮ ಟಿಪ್ಪು ಸುಲ್ತಾನ್ ಕೋಲಾರದ ಗೋಲ್ಡ್ ಮೈನಿಂಗ್ ಸರ್ ಎಂ ವಿಶ್ವೇಶ್ವರಯ್ಯ ಸೇರಿದಂತೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಸುಮಾರು ಅರವತ್ತೈದು ಅಂಚೆ ಚೀಟಿಗಳನ್ನು ಅಂಚೆ ಇಲಾಖೆ ಇದುವರೆಗೂ ಹೊರತಂದಿದೆ ನೂರೈವತ್ತು ವರ್ಷಗಳಿಗೂ ಹೆಚ್ಚು ಇತಿಹಾಸವನ್ನು ಹೊಂದಿರುವ ಅಂಚೆ ಇಲಾಖೆ ದೇಶದ ಸಂವಹನದ ಬೆನ್ನೆಲುಬಾಗಿದೆ ದೇಶದ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿರುವ ಅಂಚೆ ಇಲಾಖೆ ದೇಶದಾದ್ಯಂತ ಒಂದು ಲಕ್ಷದ ಐವತ್ತೈದು ಸಾವಿರಕ್ಕೂ ಹೆಚ್ಚು ಅಂಚೆ ಕಚೇರಿಗಳನ್ನು ಹೊಂದುವ ಮೂಲಕ ವಿಶ್ವದಲ್ಲಿ ಅತ್ಯಂತ ವ್ಯಾಪಕವಾಗಿ ಅಂಚೆ ಜಾಲವನ್ನು ಹೊಂದಿರುವ ಇಲಾಖೆ ಎಂಬ ಹೆಗ್ಗಳಿಕೆಯ ಪಾತ್ರವಾಗಿದೆ ಅಂಚೆ ಇಲಾಖೆಯು ಹಲವು ವಿಧಗಳಲ್ಲಿ ಭಾರತೀಯ ನಾಗರಿಕರ ಜೀವನವನ್ನು ಸ್ಪರ್ಶಿಸುತ್ತಿದೆ ವ್ಯವಹಾರ ಸಣ್ಣ ಉಳಿತಾಯ ಯೋಜನೆಗಳು ಅಡಿಯಲ್ಲಿ ಠೇವಣಿಗಳನ್ನು ಸ್ವೀಕರಿಸುವುದು ಅಂಚೆ ಜೀವ ವಿಮೆ ಗ್ರಾಮೀಣ ಅಂಚೆ ಜೀವ ವಿಮೆ ಅಡಿಯಲ್ಲಿ ವಿಮಾ ರಕ್ಷಣೆಯನ್ನು ಒದಗಿಸುವುದು ಬಿಲ್ ಸಂಗ್ರಹಣೆ ಮಾರಾಟದಂತಹ ಚಿಲ್ಲರ ಸೇವೆಗಳನ್ನು ಒದಗಿಸುವುದು ಅಂಚೆ ಕಚೇರಿಯು ತನ್ನ ಗ್ರಾಹಕರಿಗೆ ಅವರ ಮನೆ ಬಾಗಿಲಿಗೆ ಹಲವು ಸೌಲಭ್ಯಗಳನ್ನು ತಲುಪಿಸುವ ಮೂಲಕ ಗ್ರಾಹಕ ಸ್ನೇಹಿ ಎಂಬ ಮನ್ನಣೆಯನ್ನು ಪಡೆದಿದೆ ಮನಿ ಆರ್ಡರ್ ನೋಂದಾಯಿತ ಅಂಚೆ ಸ್ಪೀಡ್ ಪೋಸ್ಟ್ ಪಾರ್ಸಲ್ ಒ ಡಿ ಪಾರ್ಸಲ್ಗಳು ಹೀಗೆ ಹಲವು ಸೌಲಭ್ಯಗಳನ್ನು ಗ್ರಾಹಕರ ಮನೆ ಬಾಗಿಲಿನಲ್ಲಿಯೇ ತಲುಪಿಸುವ ಮೂಲಕ ಗ್ರಾಹಕರ ಅಚ್ಚುಮೆಚ್ಚಿನ ಸಂಸ್ಥೆಯಾಗಿ ಅಂಚೆ ಇಲಾಖೆ ಹೊರಹೊಮ್ಮಿದೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ನಾಗರಿಕರು ಹಣಕಾಸು ಒಳಗೊಳ್ಳುವಿಕೆಯಲ್ಲಿ ಅಂಚೆ ಇಲಾಖೆಯು ಪ್ರಮುಖ ಪಾತ್ರವನ್ನು ನಿರ್ವಹಿಸಿಕೊಂಡು ಬರುತ್ತಿದೆ ತನ್ನ ಸಣ್ಣ ಉಳಿತಾಯ ಯೋಜನೆಗಳ ಮೂಲಕ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಸುಲಭವಾಗಿ ಉಳಿತಾಯ ಖಾತೆಗಳನ್ನು ತೆರೆಯಲು ಅಂಚೆ ಇಲಾಖೆಯು ಅನುವು ಮಾಡಿಕೊಟ್ಟಿದೆ ಆ ಮೂಲಕ ದೇಶದ ಆರ್ಥಿಕ ವ್ಯವಸ್ಥೆಗೆ ತನ್ನದೇ ಆದ ಕೊಡುಗೆಗಳನ್ನು ನೀಡುತ್ತಾ ಬಂದಿದೆ ಕೇವಲ ಪತ್ರ ವ್ಯವಹಾರವನ್ನಲ್ಲದೆ ಹಲವು ಹಣಕಾಸು ವ್ಯವಹಾರಗಳನ್ನೂ ಕೂಡ ಅಂಚೆ ಇಲಾಖೆ ಗ್ರಾಹಕರ ಮನೆ ಬಾಗಿಲಿಗೆ ಒದಗಿಸುತ್ತಿದೆ ಇದರಲ್ಲಿ ಎಇ ಪಿ ಎಸ್ ಅಥವಾ ಆಧಾರ್ ಎನೇಬಲ್ಡ್ ಸರ್ವಿಸ್ ಕೂಡ ಒಂದು ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಗ್ರಾಹಕರಿಗೆ ಇದು ಅತ್ಯಂತ ಉಪಯುಕ್ತ ಸೇವೆಯಾಗಿದ್ದು ಗ್ರಾಹಕರು ತಾವಿರುವಲ್ಲಿಯೇ ಹಣಕಾಸು ವ್ಯವಹಾರವನ್ನು ಮಾಡುವ ಮೂಲಕ ಈ ಸೌಲಭ್ಯವನ್ನು ಬಳಸಿಕೊಳ್ಳಬಹುದು ಇದಲ್ಲದೆ ಅಂಚೆ ಕಚೇರಿಯ ಉಳಿತಾಯ ಯೋಜನೆಯ ಖಾತೆಗೆ ಈಗ ಹಲವು ಸೌ ಸೌಲಭ್ಯಗಳು ಲಭ್ಯವಿವೆ ಬ್ಯಾಂಕಿನಲ್ಲಿ ಇರುವಂತೆಯೇ ಇಲ್ಲೂ ಕೂಡ ಇಂಟರ್ನೆಟ್ ಬ್ಯಾಂಕಿಂಗ್ ಮೊಬೈಲ್ ಬ್ಯಾಂಕಿಂಗ್ ಇ ಬ್ಯಾಂಕಿಂಗ್ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಗ್ರಾಹಕರಿಗೆ ಒದಗಿಸಲಾಗುತ್ತಿದೆ ಇವುಗಳ ಜೊತೆಗೆ ಎ ಟಿ ಎಂ ಕಾರ್ಡ್ ಮತ್ತು ಚೆಕ್ ಬುಕ್ ಸೌಲಭ್ಯ ಕೂಡ ದೊರೆಯುತ್ತದೆ ಹೆಚ್ಚಿನ ಗ್ರಾಹಕರು ಅಂಚೆ ಇಲಾಖೆಯ ಈ ಸೌಲಭ್ಯಗಳನ್ನು ಬಳಸಿಕೊಳ್ಳಬಹುದು ತುಂಬ ಸಂತೋಷ ಸರ್ ತಾವಿಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸ್ತುತ ದಿನಗಳಲ್ಲೂ ಕೂಡ ಅಂಚೆ ಇಲಾಖೆಯ ಸೇವಾ ಸೌಲಭ್ಯಗಳು ಏನಿದೆ ಮನೆ ಬಾಗಿಲಿಗೆ ಅಂಚೆ ಇಲಾಖೆ ಏನೆಲ್ಲ ಸೇವಾ ಸೌಲಭ್ಯಗಳನ್ನ ಇದೆ ಆನ್ಲೈನ್ ವ್ಯವಸ್ಥೆಯಲ್ಲೂ ಕೂಡ ಯಾವ ರೀತಿ ಅಂಚೆ ಕಚೇರಿಯು ಮುಂಚೂಣಿಯಲ್ಲಿದೆ ಅನ್ನೋ ಸಾಕಷ್ಟು ವಿಚಾರಗಳನ್ನ ತಾವು ಹಂಚಿಕೊಂಡ್ರಿ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ ತಮಗೆ ಜನಧ್ವನಿ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಸಮುದಾಯದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಮತ್ತೊಂದು ವಿಷಯದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನಧ್ವನಿ ನಮಸ್ಕಾರ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಗುರುವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ